ನಾನು ಹೇಳ್ತಾ ಇದ್ದೆ ಬ್ರೇಕಿಂಗ್ ಬುಲೆಟಿನ್ ಏನು, ಬ್ರೇಕಿಂಗ್ ಅಪ್ಡೇಟ್ ಏನು ಅಂತಂದ್ರೆ, ಬಿಗ್ ಅಪ್ಡೇಟ್. ನಾವು ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಕೊಡಿ, ಡಿ ಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಬಿಟ್ಕೊಡುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ. ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು ಆಗ್ರಹಿಸಿದ್ದಾರೆ, ಬೆಂಗಳೂರನ್ನು ಯಾವುದೇ ಕಾರಣಕ್ಕೂ ಕೂಡ ವಿಭಜನೆ ಮಾಡಬೇಡಿ, ಸಿಎಂ ಡಿಸಿಎಂಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಚಂದ್ರಶೇಖರ ಸ್ವಾಮೀಜಿಗಳು. ಬೆಂಗಳೂರಿನ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಕೊಡಿ ಎಂದಿದ್ದಾರೆ. ಇದು ಈ ಕ್ಷಣದ ಬಿಗ್ ಬ್ರೇಕಿಂಗ್ ಬುಲೆಟಿನ್ ಅಪ್ಡೇಟ್ ನ್ಯೂಸ್ ಲಂಚ್ ಅಲ್ಲಿ. ಇದು ಬೇರೆ ಬೇರೆ ಟರ್ನ್ ಅರೌಂಡ್ ಗಳನ್ನ ಪಡೆದುಕೊಳ್ತಾ ಇದೆ. ಸ್ವಾಮೀಜಿಗಳಿಂದ ಕೂಡ ಒತ್ತಡ ಶುರುವಾಗ್ಬಿಡ್ತು ಅಂತಂದ್ರೆ ಬಿಟ್ಕೊಡಿ ಅಂತ ನೇರ ನೇರವಾಗಿ ಕಂಡು ತುಂಡವಾಗಿ ಮುಖ್ಯಮಂತ್ರಿಗಳಿಗೆ ಕೇಳ್ಬಿಡ್ತಾರೆ ಅಂತಂದ್ರೆ ಬಹಳ ಪ್ರಬಲವಾದಂತಹ ಒಂದು ವಾದ ಇದು, ಪ್ರಬಲವಾದಂತಹ ದೊಡ್ಡ ಮಟ್ಟದ ಅಸ್ತ್ರ ಇದು. ಡಿ ಕೆ ಶಿವಕುಮಾರ್ ಅವರು ಕೂಡ ಸಿಎಂ ಆಗಬೇಕು, ನನ್ನ ಹಣೆ ಬರದಲ್ಲಿ ಯಾವತ್ತು ಬರೆದಿದೆಯೋ ಗೊತ್ತಿಲ್ಲ ಅನ್ನೋ ಥರದಲ್ಲೇ ಇದ್ದಾರೆ. ಈಗ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಬಹಳ ಅದ್ಧೂರಿಯಾಗಿ ಎಲ್ಲರೂ ಕೂಡ ಪಾಲ್ಗೊಂಡಿದ್ದಂಥ ಸಂದರ್ಭ. ಒಕ್ಕಲಿಗ ನಾಯಕರಾಗಿ ಡಿ ಕೆ ಶಿವಕುಮಾರ್ ಈಗಾಗಲೇ ತಮ್ಮನ್ನು ತಾವು ಸಮರ್ಥವಾಗಿ ಗುರುತಿಸ್ಕೊಂಡಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 8 ಒಕ್ಕಲಿಗರಿಗೆ ಟಿಕೆಟನ್ನು ಗಿಟ್ಟಿಸ್ಕೊಳ್ಳೋ ಮೂಲಕ ತಾನು ಏನು ಅನ್ನೋದನ್ನು ಅವರು ಪ್ರೂವ್ ಮಾಡಿಕೊಂಡ್ರು. ಆದರೆ ಭಾಳ ಜನರನ್ನು ಗೆಲ್ಲಿಸ್ಕೊಂಬರೋಕ್ಕಾಗಲಿಲ್ಲ ಅನ್ನೋದು ಬೇರೆ ವಿಷಯ. ಆದರೆ ನೀವು ಸ್ಟ್ರಾಟಜಿಕಲಿ ಸ್ಪೀಕಿಂಗ್ ಒಕ್ಕಲಿಗ ನಾಯಕರು ಅಂತ ನೀವು ನೋಡಿದಾಗ ಭಾಳ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ನಲ್ಲಿ ನಿಮಗೆ ಡಿ ಕೆ ಶಿವಕುಮಾರ್ ಅವರು ಬಿಟ್ಟರೆ ಇನ್ಯಾರೂ ಕಾಣಿಸೋದಿಲ್ಲ. ಇವತ್ತು ಕೆಂಪೇಗೌಡ ಜಯಂತಿ ಬೇರೆ, ಆ ಕಾರಣಕ್ಕೋಸ್ಕರ ಬಹಳ ಮುತುವರ್ಜಿ ವಹಿಸಿ ಬಹಳ ಪ್ರೀತಿಯಿಂದ ಬಹಳ ಕಳಕಳಿಯಿಂದ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ಜವಾಬ್ದಾರಿಯನ್ನು ಸರ್ಕಾರದ ಭಾಗವಾಗಿ ವಹಿಸಿಕೊಂಡಿರ್ತಾರೆ. ಈ ಟೈಮ್ನಲ್ಲಿ ಹಲವು ಹಿರಿಯರು, ಗಣ್ಯಾತಿಗಣ್ಯರು, ಗುರುಗಳು, ಸ್ವಾಮೀಜಿಗಳು, ಪರಮ ಪೂಜ್ಯರು ಇವರೆಲ್ಲರೂ ಕೂಡ ಪಾಲ್ಗೊಂಡಿದ್ದರು, ಅದನ್ನು ಗಮನಿಸ್ತಾ ಇದ್ದೀರಿ ನೀವು. ಅದು ಕೂಡ ಮುಖ್ಯಮಂತ್ರಿಗಳ ಮುಂದೆನೆ ಸ್ವಾಮೀಜಿಗಳು ಆಗ್ರಹಿಸಿರೋದಿದೆಯಲ್ಲ, ಅದು ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಮುಜುಗರವನ್ನು ತಂದಿಟ್ಟಿರ್ಬೋದು ಅಂತ. ಸಿಎಂ ಡಿಸಿಎಂ ಮುಂದೆನೆ ಚಂದ್ರಶೇಖರ ಸ್ವಾಮೀಜಿ ಬೇಡಿಕೆ ಇಟ್ಟಿರೋದಿದೆಯಲ್ಲ. ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರು ಡಿ ಕೆ ಶಿವಕುಮಾರ್, ಸ್ವಾಮೀಜಿಗಳು ಬ್ಯಾಟ್ ಬೀಸ್ತಾ ಇದ್ದಾರೆ ಅಂತಂದ್ರೆ ಇದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಬೋದು ಅಂತ. ನಾಳೆ ಮತ್ತೊಂದಿಷ್ಟು ದೊಡ್ಡ ಹೋರಾಟಕ್ಕೆ, ಮತ್ತೊಂದಿಷ್ಟು ದೊಡ್ಡ ಮಟ್ಟದ ಲಾಬಿಗೆ ಇದು ಮಣೆಯಾಗಿ ನಿಂತ್ಕೊಂಡು ಬಿಡುತ್ತಾ ಅಂತ, ಇದು ವೇದಿಕೆಯಾಗಿ ನಿಂತ್ಕೊಂಡು ಬಿಡುತ್ತಾ ಅಂತ. ನಮ್ಮ ಡಿ ಕೆ ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಕೊಟ್ಟು ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕೇಳ್ತೀವಿ. ದಯವಿಟ್ಟು ಬೆಂಗಳೂರನ್ನ ಯಾವುದೇ ಕಾರಣಕ್ಕೂ ಭಾಗಗಳಾಗಿ ಮಾಡಬೇಡಿ, ಒಂದಾಗೇ ಇರಲಿ, ಅದು ಬೆಂಗಳೂರು ನಾಡು ಹಾಗೆ ಅಂತ ಇರಲಿ. ಎರಡನೇ ಅಂಶ ಏನಪ್ಪ ಹಾಗೆ ಅಂತ ಅಂದರೆ ದಯವಿಟ್ಟು ಎಲ್ಲರೂ ಮುಖ್ಯಮಂತ್ರಿಗಳಾಗಿ ತಮ್ಮ ತಮ್ಮ ಅಧಿಕಾರವನ್ನು ಸ್ವಾಗತ ಮಾಡಿದ್ದಾರೆ. ನಮ್ಮ ಡಿ ಕೆ ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಕೊಟ್ಟು ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ
ಅವರಲ್ಲಿ ಕಳಕಳಿ ಕೇಳ್ಕೊಳ್ತಕ್ಕಂಥ, ಯಾಕೆಂದರೆ ಸಿದ್ದರಾಮಯ್ಯನವ್ರು ಮನಸ್ಸು ಮಾಡಿದ್ರೆ ಮಾತ್ರ ಆಗ್ತಕ್ಕಂಥದ್ದು, ಇಲ್ಲದೆ ಇದ್ರೆ ಆಗೋದಿಲ್ಲ. ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ, ನೀವು ದಯವಿಟ್ಟು ಡಿ ಕೆ ಶಿವಕುಮಾರ್ರವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಬೆಂಗಳೂರನ್ನ ಯಾವುದೇ ಕಾರಣಕ್ಕೂ ಭಾಗಗಳಾಗಿ ಮಾಡಬೇಡಿ, ಒಂದಾಗೇ ಇರಲಿ, ಅದು ಬೆಂಗಳೂರಿನಾಡು ಹಾಗೆ ಅಂತ ಇರಲಿ. ಎರಡನೇ ಅಂಶ ಏನಪ್ಪ ಹಾಗೆ ಅಂತ ಅಂದರೆ, ದಯವಿಟ್ಟು ಎಲ್ಲರೂ ಮುಖ್ಯಮಂತ್ರಿಗಳಾಗಿ ತಮ್ಮ ತಮ್ಮ ಅಧಿಕಾರವನ್ನು ಸ್ವಾಗ ಮಾಡಿದ್ದಾರೆ. ನಮ್ಮ ಡಿ ಕೆ ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ, ಈ ಮುಂದೆ ನಮ್ಮ ಡಿ ಕೆ ಶಿವಕುಮಾರ್ರವರಿಗೆ ಅಧಿಕಾರ ಬಿಟ್ಟುಕೊಟ್ಟು ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ಸಂಜಯ್, ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ನ ಜನರ ಮುಂದೆ ನಾವಿಟ್ಟಿದ್ದೀವಿ. ಅದು ಸ್ವಾಮೀಜಿಗಳೇ ನಿಂತ್ಕೊಂಡಿರೋದು. ಈ ಹೋರಾಟ, ಈ ಮನವಿ ಎಲ್ಲಿಗೆ ಹೋಗಿ ನಿಂತ್ಕೊಳ್ಬಹುದು ಅಂತ ತಮಗನಿಸುತ್ತೆ. ಅದು ಕೂಡ ಭಾಳ ದೊಡ್ಡ ವೇದಿಕೆ, ಕೆಂಪೇಗೌಡರ ಜಯಂತಿ, ಭಾಳ ದೊಡ್ಡ ಕಾರ್ಯಕ್ರಮ, ನಾಡಪ್ರಭುಗಳ ಕಾರ್ಯಕ್ರಮ. ಆ ವೇದಿಕೆಯಲ್ಲಿ ಸ್ವಾಮೀಜಿಗಳಂಥ ಸ್ವಾಮೀಜಿಗಳು, ಪರಮ ಪೂಜ್ಯರು ಈ ರೀತಿ ಒಂದು ಮನವಿ ಮಾಡಿಕೊಂಡಿರೋದೋ ಅಥವಾ ಅದನ್ನು ಏನಂತ ಕರಿತಿರೋ ಅದು ನಿಮಗೆ ಬಿಟ್ಟಿದ್ದು. ಎಲ್ಲಿಗೆ ಹೋಗಿ ನಿಂತ್ಕೊಳ್ಬೋದು ಅಂತೀರಿ ಇದು? ಖಂಡಿತವಾಗಿಯೂ ಚಂದನ್ ಶರ್ಮಾ, ನೀವು ಹೇಳ್ದಂಗೆ ಇದು ಸಾಕಷ್ಟು ಸಂಚಲನವನ್ನು ಮೂಡಿಸಿರ್ತಕ್ಕಂಥ ಒಂದು ಹೇಳಿಕೆ ಅಂತಲೇ ಹೇಳ್ಬೋದು. ಸ್ವಾಮೀಜಿ ಅವರು ಕೊಟ್ಟಿರ್ತಕ್ಕಂಥ ಈ ಒಂದು ಹೇಳಿಕೆ ನಿಜಕ್ಕೂ ಸಹ ರಾಜ್ಯ ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ದಿಕ್ಕು ಬದಲಾವಣೆಗೆ ಒಂದು ನಾಂದಿ ಹಾಡ್ತಕ್ಕಂಥದ್ದು. ಯಾಕಂತ ಅಂದರೆ, ಏನು ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅಂತ ಒಂದು ಬಹುದೊಡ್ಡ ಕನಸನ್ನು ಇಟ್ಕೊಂಡಿದ್ರು, ಅದಕ್ಕೆ ಇವತ್ತಿನ ಸ್ವಾಮೀಜಿ ಅವರು ಏನು ಮನವಿ ಮಾಡ್ಕೊತಾರೆ ಅದರಿಂದ ಹೆಚ್ಚು ಶಕ್ತಿ ಬಂದಿದೆ ಅಂತ ಹೇಳ್ಬೋದು. ಜೊತೆಗೆ ಇವಾಗ ಏನು ಇಂದು ಎಲ್ಲ ದೆಹಲಿಗೆ ಹೋಗ್ತಾ ಇರ್ತಕ್ಕಂಥ ಸಿ ಎಂ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಪರಮೇಶ್ವರ್, ಕಾಂಗ್ರೆಸ್ನ ಎಲ್ಲ ನಾಯಕರು ದೆಹಲಿಗೆ ಹೋಗ್ತಾ ಇದ್ದಾರೆ. ಜೊತೆಗೆ ನಾಳೆ ಒಂದಷ್ಟು ಕಾಂಗ್ರೆಸ್ನ ವಿಚಾರಗಳು ಚರ್ಚೆ ಆಗುತ್ತೆ ಹೈಕಮಾಂಡ್ ಜೊತೆಗೆ. ಏನಂತಂದರೆ, ಈಗ ಡಿ ಸಿ ಎಂ, ಹೆಚ್ಚುವರಿ ಡಿ ಸಿ ಎಂಗಳು ಬೇಕು ಅಂತ ಒಂದು ಸಾಕಷ್ಟು ಹೋರಾಟವನ್ನು ಸಿ ಎಂ ಬಡದ ಸಚಿವರು ಮಾಡ್ತಾಯಿದ್ರು. ಜೊತೆಗೆ ಕಾಂಗ್ರೆಸ್ನ ಒಂದಷ್ಟು ಶಾಸಕರು ಸಿ ಎಂ ಮಾಡದ ಡಿ ಕೆ ಶಿವಕುಮಾರ್ ಅವರನ್ನು ಸಿ ಎಂ ಮಾಡಿ ನಂತರ ಡಿ ಸಿ ಎಂ ಮಾಡಿ ಅಂತಕ್ಕಂಥ ಒಂದಷ್ಟು ಹೇಳಿಕೆಗಳು ನಡೀತಾ ಇದ್ದವು. ಈ ಮಧ್ಯೆ ಏನು ಸಮುದಾಯದ ಸ್ವಾಮೀಜಿ, ಒಕ್ಕಲಿಗ ಸಮುದಾಯದ ಪ್ರಮುಖ ಸ್ವಾಮೀಜಿಯೊಬ್ಬರು ಬಹುದೊಡ್ಡ ವೇದಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಮಾಡಿ ಅಂತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಮನವಿ ಮಾಡಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಸಹ ಡಿ ಕೆ ಶಿವಕುಮಾರ್ಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಈಗ ಈ ಒಂದು ವಿಚಾರ ಹೈಕಮಾಂಡ್ ಅಂಗಳಕ್ಕೆ ಮುಟ್ಟುತ್ತೆ, ಹೈಕಮಾಂಡ್ ಇದಕ್ಕೆ ಯಾವ ರೀತಿ ಉತ್ತರವನ್ನು ಕೊಡುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾಕಂತ ಅಂದರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಕ್ಕಲಿಗರು ಕಾಂಗ್ರೆಸ್ ಪರವಾಗಿ ನಿಂತಿಲ್ಲ ಅಂತಕ್ಕಂಥ ಒಂದು ಚರ್ಚೆ ಇತ್ತು. ಆ ಚರ್ಚೆ ನಂತರ ಯಾಕೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಮಾಡದೇ ಇರೋದಕ್ಕೆ ಏನಾದರೂ ಒಕ್ಕಲಿಗರು ಈ ಬಾರಿ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೈ ಹಿಡಿಲಿಲ್ವಾ? ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಮಾಡಿ ಅಂತಕ್ಕಂಥ ಮನವಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಉದ್ದೇಶ ಏನಂತಂದರೆ, ಮುಂದಿನ ದಿನಗಳಲ್ಲೂ ನಮ್ಮ ಒಕ್ಕಲಿಗ ಸಮಾಜ ಕಾಂಗ್ರೆಸ್ ಪಕ್ಷದ ಪರವಾಗಿ ಇರಬೇಕಂತ ಅಂದರೆ ಡಿ ಕೆ ಶಿವಕುಮಾರ್ ಅವ್ರನ್ನೂ ಸಹ ಉನ್ನತ ಸ್ಥಾನದಲ್ಲಿ ನೋಡಬೇಕಾಗುತ್ತೆ. ಸಮುದಾಯ ಅವ್ರನ್ನ ಉನ್ನತ ಸ್ಥಾನದಲ್ಲಿ ನೋಡಲಿಕ್ಕೆ ಆಸೆ ಪಡುತ್ತೆ. ಅದೇ ಉದ್ದೇಶದಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಬಾಹುಳ್ಯ ಉಳ್ಳ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪರವಾಗಿ ನಿಂತಿತ್ತು. ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿ ಎಂ ಆಗಲಿಕ್ಕೆ ಅವಕಾಶ ಆಗಲಿಲ್ಲ. ಜೊತೆಗೆ ಮುಂದೂ ಸಹ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಲಿಕ್ಕೆ ಕಷ್ಟವಾಗ್ತಾಯಿದೆ ಅಂತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣ ಮಾಡ್ತಾ ಹೋಗ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಸಮುದಾಯದ ಸ್ವಾಮೀಜಿಯೊಬ್ಬರು ಏನು ದೊಡ್ಡ ವೇದಿಕೆಯಲ್ಲಿ, ಕೆಂಪೇಗೌಡ ಅವರ ಒಂದು ಜಯಂತಿಯ ವೇದಿಕೆಯಲ್ಲಿ ನೇರವಾಗಿ ಸಿ ಎಂ ಇದ್ದಂಥ ವೇದಿಕೆಯಲ್ಲಿ ಸಿ ಎಂಗೆ ಮನವಿ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು. ಮುಂದಿನ ಕರ್ನಾಟಕ ರಾಜ್ಯ ರಾಜಕೀಯದ ಸಾಕಷ್ಟು ಬದಲಾವಣೆಗೆ ಈ ಒಂದು ವೇದಿಕೆಯ ಏನು ಸ್ಟೇಟ್ಮೆಂಟ್ ಹೊರ ಬಂದಿದೆ ಇದು ಕಾರಣ ಆಗ್ಬೋದು ಚಂದನ್ ಶರ್ಮಾ. ಓಕೆ ರೈಟ್, ಕಾದ್ ನೋಡೋಣ, ಲೆಟ್ಸ್ ವೇಟ್ ಅಂಡ್ ವಾಚ್ ಏನಾಗುತ್ತೆ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.